ಅವ್ರು ಎಲ್ಲಿಗೂ ಸಮಾಧಾನ ಅಲ್ಲಿ ಇರಲ್ಲ. ಯಾಕಂದ್ರೆ ಅವರು ಮುಖ್ಯಮಂತ್ರಿ ಇದ್ದಂತ ಟೈಮಲ್ಲಿ ಕೂಡ ಎಲ್ಲರೂ ಕೂಡ ಕೆರಳಿಸುವಂತ ಕೆಲಸ, ಅವ್ರ ಮಾತುಗಳು ಆಕ್ರೋಶವಾದಂತಹ ಪ್ರಚೋದನಕಾರವಾದಂತಹ ಮಾತುಗಳು, ಜೊತೆಗೆ ಅವ್ರ ವಿರೋಧ ಪಕ್ಷದಲ್ಲಿದ್ದಂಥ ಟೈಮಲ್ಲಿ ಅವ್ರದೇ ಸರ್ಕಾರ ಇದ್ದಂಥ ಟೈಮಲ್ಲಿ ಕೂಡ ಆ ಸರ್ಕಾರವನ್ನು ಕೂಡ ಕೆಡಕುವಂತ ಕೆಲಸ ಮಾಡಿ ಆ ಸರ್ಕಾರವನ್ನು ಕುಮಾರಸ್ವಾಮಿ ಸರ್ಕಾರವನ್ನು ಸಮ್ಮಿಶ್ರ ಸರ್ಕಾರವನ್ನು ಬೆಳೆಸ್ಕೊಳ್ಳೋಕೆ ಕಾರಣ ಇವತ್ತು ಸಿದ್ದರಾಮಯ್ಯರಾಗಿದ್ದಾರೆ. ಅವ್ರು ಎಲ್ಲಿಗೂ ಸಮಾಧಾನ ರೀತಿಯಲ್ಲಿ ಇರಲ್ಲ. ಮತ್ತೆ ಮುಖ್ಯಮಂತ್ರಿ ಆಗ್ಬೇಕಂದೇ ಹೊರಟಿದ್ದರು. ಅವ್ರು ಮುಖ್ಯಮಂತ್ರಿ ಆಗ್ಬೇಕಂದೇಳಿ ಕಳೆದ ಚುನಾವಣೆಯಲ್ಲಿ ನಡೆದಂಥ ಚುನಾವಣೆಯಲ್ಲಿ ಅವರನ್ನೇ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಮಾಡಿದ್ರು. ಎಷ್ಟು ಬಂದು ಸ್ಥಾನ 79 ಸ್ಥಾನಗಳು ಬಂದವು. ಹಂಗೆ ಭಾರತೀಯ ಜನತಾ ಪಾರ್ಟಿ ಎಷ್ಟು ಬಂದು 104 ಸ್ಥಾನಗಳು ಬಂದವು. ಅವ್ರು ಅಷ್ಟೇ, ಯಾಕಂದ್ರೆ ಮನುಷ್ಯ ಇವತ್ತು ಕೆಳಗಡೆ ಬಿದ್ದರೂ ಕೂಡ ಮೀಸೆ ಮಣ್ಣಾಗಿಲ್ಲ ಅಂತೇಳಿ ಯಾವ ರೀತಿಯಲ್ಲಿ ಹೇಳ್ತೇವೆ. ಸಿದ್ದರಾಮಯ್ಯ ಪರಿಸ್ಥಿತಿಗಳು ಹಂಗೆ, ಕೆಳಗಡೆ ಬಿದ್ದರೂ ಕೂಡ ಮೀಸೆ ಮಣ್ಣಾಗಿಲ್ಲ ಅಂತ ನಮ್ಮ ಮಾನವರಲ್ಲಿ ಒಂದು ಒಳ್ಳೆ ಗುಣಗಳು ಇರ್ತಾವ. ಯಾರು ಕೂಡ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಯಾರೊಬ್ಬರು ಕೂಡ ಕೆಟ್ಟು ಬಯಸದಂತ ನಾವು ಯಾರು ಹಿಂದೂಗಳಲ್ಲ. ನಾವು ಹಿಂದೂಗಳೆಲ್ಲರೂ ಕೂಡ ಕೋರೋದಿಷ್ಟ ಯಾವುದೇ ಜಾತಿ ವ್ಯಕ್ತಿ ಆಗಿರ್ಬೋದು, ಕೆಟ್ಟ ಕಾಲ ಬಂದಂತ ಟೈಮಲ್ಲಿ ಅವನ್ನ ಭಗವಂತನಲ್ಲಿ ಸದಾ ಕಾಲ ಕೇಳ್ಕೊತಿರ್ತೀವಿ. ಅವನ ರಕ್ಷಣೆ ಮಾಡಬೇಕು, ಅವನ ಕಷ್ಟಗಳಿಂದ ಪರಿಹಾರ ಆಗಬೇಕು. ನಾವು ಶತ್ರು ಆಗಿರ್ಬೋದು, ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನಮಗೆ ವೇದಗಳಲ್ಲಿ ಕಲ್ತಿರೋ ಬಂದೇ ಕಷ್ಟಗಳಲ್ಲಿದ್ದಂಥ ಮನುಷ್ಯರನ್ನ ಅವ್ರನ್ನ ದೇವರ ಕೈ ಹಿಡ್ಕೊಂಡು ಅವ್ರನ್ನ ಕಷ್ಟಗಳಿಂದ ಕುಲಾಸ್ಕೊಳಿಸ್ಬೇಕಂದೇಳಿ ನಾವು ಬೇಡ್ಕೊಂಡಿದ್ವಿ. ಹಂಗೆ ಡಿ ಕೆ ಶಿವಕುಮಾರ್ ಅವರು ಕೆಟ್ಟದಾಗಬೇಕಂದ್ರೆ ಭಾರತೀಯ ಜನತಾ ಪಾರ್ಟಿ ಯಾವತ್ತು ಬಯಸುವಂತಲ್ಲ, ಬಯಸೋದು ಕೂಡ ಇಲ್ಲ. ಯಾಕಂದ್ರೆ ಯಾರೇ ತಪ್ಪು ಮಾಡಿದ್ರು ಕಾನೂನು ಇದೆ, ಜೊತೆಗೆ ದೇವರು ಇದೆ. ಕಾನೂನು ದೇವರು ಏನೇ ಮಾಡಿದ್ರು ಕೂಡ ಅದಕ್ಕೆ ನಾವೆಲ್ಲರಿಗೂ ಒಪ್ಕೋಬೇಕು, ಪ್ರಕೃತಿ ಜೊತೆಯಲ್ಲಿ ಕೂಡ ನಾವು ಒಪ್ಕೊಳ್ಳೇಬೇಕಾಗುತ್ತೆ. ಹಂಗಾಗಿ ಇವತ್ತು ಯಾರು ಕೂಡ ಇವತ್ತು ಅವ್ರು ಏನೇ ಹೇಳಿಕೆಗಳು ಕೊಟ್ಟರು ಯಾರು ಕೂಡ ಖುಷಿ ಪಟ್ಟದ್ದು ಅಂತಾರಲ್ಲ ಕಾರ್ಯಕರ್ತರು, ಅವ್ರು ನಾನು ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಅವರು ಬಹಳಷ್ಟು ಸರಿ ಹೇಳ್ತಾ ಇದ್ದಾರೆ. ಈಗ ರಾಮಲೋನಿ ಯಾವತ್ತೂ ಕೂಡ ನಾನು ನನ್ನ ಮನಸ್ಸಿನಿಂದ ಮಾತಾಡಿದಂಥ ಮಾತುಗಳೇನಲ್ಲ. ಅವತ್ತು ನಾನೇನು ಅವ್ರನ್ನ ಜೈಲಿಗೆ ಹೋಗ್ಬೇಕಂತ ಹೇಳಿದಂತ ಜೈಲಿಂದ ಕಾನೂನುಬದ್ಧವಾಗಿ ಅವ್ರು ಜೈಲಿಂದ ಏನು ಹೊರಗಡೆ ಬಂದಿದ್ದಾರೆ ಅವರು, ನಾವೆಲ್ಲರೂ ಕೂಡ ಬೇರೆ ಬೇರೆ ಪಕ್ಷದಲ್ಲಿದ್ದರೆ ಕೂಡ ಮುಂಚಿನ ತುಂಬ ಹೇಳ್ತಾ ಇದ್ದೀವಿ ನ್ಯಾಯಾಲಯದ ಮೇಲೆ ಎಲ್ಲರೂ ಕೂಡ ಗೌರವ ಇಟ್ಟುಕೊಂಡಿದ್ದಂಥವ್ರು. ಇವತ್ತು ನ್ಯಾಯಾಲಯದಿಂದ ಅವರು ಜಾಮೀನನ್ನು ಪಡೆದು ಒಳಗಡೆ ಬಂದಿದ್ದಾರೆ. ಹಂಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಯಡಿಯೂರಪ್ಪ ನೇತೃತ್ವದಲ್ಲಿ ಸರ್ಕಾರ ನಡೀತಾ ಇದೆ. ಇವತ್ತು ಇಡೀ ದೇಶದಲ್ಲಿ ಇವತ್ತು ನರೇಂದ್ರ ಮೋದಿಜಿಯವರ ಅಲೆ ಜೊತೆಯಲ್ಲಿ ಎಲ್ಲ ರಾಜ್ಯದಲ್ಲಿ ಇವತ್ತು ನಡೆದಂಥ ಫಲಿತಾಂಶದಲ್ಲಿ ಕೂಡ ಮಹಾರಾಷ್ಟ್ರ ಮತ್ತು ಹರಿಯಾಣ ಕಡೆ ಕೂಡ ಇವತ್ತು ಎರಡೂ ರಾಜ್ಯದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿಯನ್ನು ಬಂದಿದ್ದರು. ಭಾರತೀಯ ಜನತಾ ಪಾರ್ಟಿ ಇವತ್ತೇನು ಸರ್ಕಾರ ನಡೀತಾ ಇರೋದು ಅದು ಕೇವಲ 5 ವರ್ಷದ 3 ವರ್ಷದ ಸರ್ಕಾರ ಅಲ್ಲ, ಅದು 20 ವರ್ಷಗಳ ಸರ್ಕಾರಕ್ಕೆ ಭದ್ರವಾಗಿ ಈ ರಾಜ್ಯದಲ್ಲಿ ಇರ್ತದೆ. ಸಾಕಷ್ಟು ಮನೆಗಳು ಕಳ್ಕೊಂಡಿದ್ದಾರೆ, ಜಾನುವಾರುಗಳು ಕಳ್ಕೊಂಡಿದ್ದಾರೆ, ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಒಂದು ಸಾಂತ್ವನ ಹೇಳಬೇಕು, ಜೊತೆಯಲ್ಲಿ ರಾಜ್ಯ ಸರ್ಕಾರಕ್ಕೆ ಒಂದು ವರದಿ ಮುಟ್ಟಿಸಬೇಕು. ಕಾರಣದಿಂದ ನಾನು ಇವತ್ತು ನನ್ನ ಪ್ರಯಾಣ ಪ್ರವಾಸ ಪ್ರವಾಸ ಮಾಡ್ತೇನೆ. ಈ ವರದಿಯನ್ನು ಮುಖ್ಯಮಂತ್ರಿ ಕೆಲಸದ ಕೆಲಸ ನಾನು ಮಾಡಿದ್ದೇನೆ. ಭಾರತೀಯ ಜನತಾ ಪಾರ್ಟಿಗೆ ಮಹಾರಾಷ್ಟ್ರ ಮುಖ್ಯಮಂತ್ರಿ ಅದನ್ನು ಪ್ರಜಯಿಸಲು ನನ್ನ ಅಭಿಯಾನದಲ್ಲಿ ಸಾಕಷ್ಟು ಜನರು ನನ್ನ ಪ್ರಯತ್ನ ಕಳಿಸ್ಕೊಂಡಿದ್ದಾರೆ. ಹಾಗಾಗಿ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ದೇಶದಲ್ಲಿದ್ದಂಥ ಜನರ ಜೊತೆ ಜನಪ್ರಿಯತನ ಗಳಿಸ್ಕೊಂಡಿದ್ದಾರೆ. ಅವ್ರು ಮಾಡ್ತಾ ಇದ್ದಂಥ ಈ ದೇಶದ ವಿಕಾಸ ಸಲುವಾಗಿ ಜನರು ಮಾತಾಡ್ಕೊಂಡು ಕೆಲಸ ಮಾಡ್ತಿದ್ದಾರೆ. ನನ್ನ ಗೊತ್ತಿರುವ ಪ್ರಕಾರ ಸಾಕಷ್ಟು ಜಿಲ್ಲೆಗಳಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿದೆ. ಕಾಂಗ್ರೆಸ್ ಪಕ್ಷ ನೆಲಸಮ ಆಗ್ತಾ ಇದೆ, ಕಾಂಗ್ರೆಸ್ ಪಕ್ಷ ಇಲ್ಲಿ ಕೂಡ ಎಲ್ಲರಿಗೂ ಆಗ್ತಾ ಇದೆ. ಇವತ್ತು ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಇಡೀ ದೇಶದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಜೊತೆಯಲ್ಲಿ ಕಮಲದಲ್ಲಿ ಇವತ್ತು ಅರಳುತ್ತದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಅಲೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.